ಹಲೋ ನಮಸ್ಕಾರ, ನಾನು ಪವನ್. ಈಗ ತಾನೇ ಬ್ಲಿಂಕ್ ಸಿನಿಮಾ ನೋಡಿದೆ ಎಲ್ಲರ ಜೊತೆ. ಥರ ನಾವು ಆ ಸಿನಿಮಾನಲ್ಲಿರೋ ಒಂದಿಷ್ಟು ಅಂಶಗಳು ಥರ ಮತ್ತೆ ಮತ್ತೆ ಪದೇ ಪದೇ ಹೋಗಿ ನೋಡಿ ಅರ್ಥ ಮಾಡಿಕೊಳ್ಳೋಂಥ ಸಿನಿಮಾ. ತುಂಬ ಹೊಸ ಯೋಚನೆಗಳಲ್ಲಿ ಮಾಡಿದ್ದಾರೆ, ಎಡಿಟಿಂಗಿಂದ ಆಗಲಿ, ಕತೆ ಬರ್ಕೊಳ್ಳೋ ರೀತಿ. ಆಮೇಲೆ ಒಂದು ಪ್ಯಾಕೇಜ್ ನಿಧಾನಕ್ಕೆ ಓಪನ್ ಮಾಡ್ತಾ ಹೋದ್ರೆ ಹೇಗೆ ಲೇಯರ್ಸ್ ಓಪನ್ ಆಗತ್ತೆ, ಆ ಥರದ ಸಿನಿಮಾ ಇದು. ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಲಿಟ್ರೇಚರ್ನ ಕೂಡ ಇದರಲ್ಲಿ ತಗೊಂಬಂದಿದ್ದಾರೆ. ಸೊ ಇಟ್ಸ್ ಅ ಕಂಪ್ಲೀಟ್ಲಿ ನ್ಯೂ ಫಾರ್ಮ್ಯಾಟ್. ಫಸ್ಟ್ ಟೈಮ್ ಕನ್ನಡದಲ್ಲಿ ಈ ಥರದ ಒಂದು ಟೈಮ್ ಟ್ರಾವೆಲ್ನ ಯೂಸ್ ಮಾಡಿಕೊಂಡು ಮಾಡಿರುವಂಥ ಸಿನಿಮಾ. ಯೂಶ್ವಲಿ ಟೈಮ್ ಟ್ರಾವೆಲ್ ಸಿನಿಮಾ ಎಲ್ಲ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಳ್ಳೋದು, ಆಗ ಬರೆಯೋದು ಕಷ್ಟ, ಮಾಡೋದು ಕೂಡ ಇಟ್ಸ್ ಅ ಲಿಲ್ ಟ್ರಿಕಿ. ಅದನ್ನ ಈ ಟೀಮ್ನವರು ಐ ಥಿಂಕ್ ರಿಯಲಿ ಟ್ರೈಡ್ ಇನ್ ಅ ವೆರಿ ಇಂಟ್ರೆಸ್ಟಿಂಗ್ ವೇ. ಎಲ್ಲೂ ನಮಗೆ ಯಾವುದೋ ಬೇರೆ ದೇಶದ ಸಿನಿಮಾ ನೋಡ್ತಾ ಇದೀವಿ ಅನ್ಸಲ್ಲ, ನಮ್ಮದೇ ಕನ್ನಡ ಸಿನಿಮಾ, ಕನ್ನಡದ ಪಾತ್ರಗಳು, ಅದರದ್ದೇ ಕತೆ ನೋಡ್ತಾ ಇದೀವಿ ಅಂತ ಅನ್ಸುತ್ತೆ. ಸೊ ಬ್ಲಿಂಕ್ ಸಿನಿಮಾನ ನೋಡಿ, ಒಂದು ಎರಡು ಮೂರು ಸಲ ನೋಡ್ಬೇಕಾಗ್ಬೋದು ನಿಮಗೆ ಇನ್ನು ಕ್ಲಿಯರ್ ಆಗಿ ಅದರಲ್ಲಿರೋ ಅರ್ಥಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ. ಸೊ ದಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್, ಬೇರೆಯವ್ರಿಗೂ ತಿಳಿಸಿ. ಅಂಡ್ ಗುಡ್ ಲಕ್ ಟೀಮ್ ಬ್ಲಿಂಕ್. ಥ್ಯಾಂಕ್ ಯು.